ಗೈಸ್ ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ಎಸಿಎ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಫಾರ್ ಬೆಂಗಳೂರು ಸಿಟಿ, ಬೆಂಗಳೂರು ನಾರ್ತ್, ಬೆಂಗಳೂರು ಯೂನಿವರ್ಸಿಟಿ, ಇಷ್ಟು ಯೂನಿವರ್ಸಿಟೀಸ್ಗೂ ಹಾಗೆ ಬೇರೆ ಬೇರೆ ಯೂನಿವರ್ಸಿಟಿಗೆ ಎಲ್ಲರಿಗೂ ಕೂಡ ನಮಗೆ ಕಂಪನಿನಲ್ಲಿ ಒಂದು ಕಂಪನಿ ಅಕೌಂಟ್ಸ್ ಅಂತ ಬರುತ್ತದೆ. ಅದರಲ್ಲಿ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅಂತ ಬರುತ್ತೆ. ಏನಂತ ಬರುತ್ತೆ? ಲಿಕ್ವಿಡೇಷನ್ ಆಫ್ ಕಂಪನಿ. ಸರ್, ಏನಿದು ಲಿಕ್ವಿಡೇಷನ್ ಅಂದ್ರೆ ಏನು? ಲಿಕ್ವಿಡೇಷನ್ ಆಫ್ ಕಂಪನೀಸ್, ಲಿಕ್ವಿಡೇಷನ್ ಆಫ್ ಕಂಪನೀಸ್, ಲಿಕ್ವಿಡೇಷನ್ ಅಂದ್ರೆ ಕ್ಲೋಸಿಂಗ್ ಡೌನ್ ಆಫ್ ದ ಕಂಪನಿ, ಕ್ಲೋಸಿಂಗ್ ಡೌನ್ ಆಫ್ ದ ಕಂಪನಿ ಅಥವಾ ವೈಂಡಿಂಗ್ ಅಪ್ ಆಫ್ ದ ಕಂಪನಿ ಅಥವಾ ಡಿಸಲ್ಯೂಷನ್ ಆಫ್ ಎ ಕಂಪನಿ. ಅಂದ್ರೆ ಒಂದು ಕಂಪನಿ ಕ್ಲೋಸ್ ಆಗ ಕ್ಲೋಸ್ ಮಾಡುವಂತದ್ದು ನಾವು ಲಿಕ್ವಿಡೇಷನ್ ಅಂತ ಹೇಳ್ತೀವಿ. ಸರ್, ಲಿಕ್ವಿಡೇಷನ್ ಮಾಡಬೇಕಾದ್ರೆ, ಒಂದು ಕಂಪನಿನ ಕ್ಲೋಸ್ ಮಾಡಬೇಕಾದ್ರೆ ಏನ್ ಪ್ರೊಸೀಜರ್ ಏನಿದೆ? ಪ್ರೊಸೀಜರ್ ವೆರಿ ಸಿಂಪಲ್. ಯಾಕೆ ಕ್ಲೋಸ್ ಮಾಡ್ತಾರೆ ಅದೊಂದು ಪಾಯಿಂಟ್. ಕಂಪನಿ ಕ್ಲೋಸ್ ಆಗೋದಕ್ಕೆ ಬೇಕಾದಷ್ಟು ರೀಸನ್ಸ್ ಇರುತ್ತೆ. ಒಂದು ಕಂಪನಿ ಪ್ರಾರಂಭ ಮಾಡುವಾಗ 50 ವರ್ಷಕ್ಕೆ ಕಂಪನಿ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿರ್ತಾರೆ. 50 ವರ್ಷ ಮುಗಿದ ಮೇಲೆ ಕ್ಲೋಸ್ ಮಾಡ್ತಾರೆ. ಎರಡನೇದು, ಕಂಪನಿನಲ್ಲಿ ಕಂಟಿನ್ಯೂಸ್ ಆಗಿ ಲಾಸಸ್ ಬರ್ತಾ ಇದ್ರೆ, ಕಂಪನಿನಲ್ಲಿ ಕಂಟಿನ್ಯೂಸ್ ಆಗಿ ಲಾಸಸ್ ಬರ್ತಾ ಇದ್ರೆ ಆಗ್ಲೂ ಕೂಡ ಕಂಪನಿ ಏನ್ ಮಾಡುತ್ತೆ? ಲಿಕ್ವಿಡೇಷನ್ ಮಾಡುತ್ತೆ. ಮೂರನೇ ಪಾಯಿಂಟ್, ಕಂಪನಿನಲ್ಲಿ ಸಿಕ್ಕಾಪಟ್ಟೆ ಮ್ಯಾನೇಜ್ಮೆಂಟ್ ಕಾನ್ಫ್ಲಿಕ್ಟ್ಸ್ ಇದೆ, ಕನ್ಫ್ಯೂಷನ್ಸ್ ಇದೆ, ಜಗಳಗಳಿದೆ, ಡಿಸ್ಪ್ಯೂಟ್ಸ್ ಇದೆ, ಆವಾಗ್ಲೂ ಕೂಡ ಕಂಪನಿ ಏನ್ ಮಾಡುತ್ತೆ? ಕ್ಲೋಸ್ ಆಗುತ್ತೆ. ಕಂಪನಿ ಆವಾಗ್ಲೂ ಏನಾಗುತ್ತೆ? ಕ್ಲೋಸ್ ಆಗುತ್ತೆ, ಲಿಕ್ವಿಡೇಷನ್ ಆಗುತ್ತೆ. ಅಂದ್ರೆ ಈ ರೀತಿ ಬೇಕಾದಷ್ಟು ಕಾರಣಗಳಿರುತ್ತೆ. ಈ ಕಾರಣಗಳಿಂದ ಕಂಪನಿ ಏನ್ ಮಾಡುತ್ತೆ? ಕ್ಲೋಸ್ ಆಗುತ್ತೆ. ನೋಡಿ, ಕಂಪನಿ ಕ್ಲೋಸ್ ಮಾಡೋದು ವೆರಿ ಈಸಿ. ಎಲ್ಲ ಶೇರ್ ಹೋಲ್ಡರ್ಸ್, ಎಲ್ಲ ಸಾಲ ಕೊಟ್ಟವರು ಎಲ್ಲರೂ ಏನ್ ಮಾಡ್ತಾರೆ? ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಮುಖಾಂತರನೇ ಹೋಗ್ಬೇಕು. ಏನಕ್ಕೆ ಹೋಗ್ತಾರೆ? ವಾಲಂಟರಿ ಆಗಿ ಅವರೇ ಹೋಗಿ ಸ್ವಾಮಿ ಕೋರ್ಟ್ ಮುಂದೆ ಹೋಗಿ, ಸ್ವಾಮಿ ನಮ್ ಕಂಪನಿ ಕ್ಲೋಸ್ ಮಾಡಿ, ಈ ಕಂಪನಿ ಪ್ರಾಫಿಟ್ ಆರ್ನ್ ಮಾಡ್ತಾ ಇಲ್ಲ, ನಾವು ಇಷ್ಟಿಷ್ಟು ಸಾಲ ಕೊಟ್ಟಿದ್ದೀವಿ, ಇಷ್ಟಿಷ್ಟು ಬಂಡವಾಳ ಹಾಕಿದ್ದೀವಿ, ಕ್ಯಾಪಿಟಲ್ ಹಾಕಿದ್ದೀವಿ, ನಮಗೆ ಸರಿಯಾಗಿ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ, ಪ್ರಾಫಿಟ್ ಅಲ್ಲಿ ಶೇರ್ ಡಿವಿಡೆಂಡ್ ಕೊಡ್ತಾ ಇಲ್ಲ, ಈ ಕಂಪನಿನ ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ವಾಲಂಟರಿ ಲಿಕ್ವಿಡೇಷನ್ ಅಂತ ಹೇಳ್ತೀವಿ. ವಾಲಂಟರಿ ಆಗಿ ಮೆಂಬರ್ಸ್ ಆಫ್ ದ ಕಂಪನಿ, ಹಾಗೆ ಸಮ್ ಆಫ್ ದ ಲೆಂಡರ್ಸ್ ಆಫ್ ದ ಕಂಪನಿ, ಲೆಂಡರ್ಸ್ ಅಂದ್ರೆ ಏನು, ಯಾರು ಸಾಲ ಕೊಟ್ಟಿರ್ತಾರೆ ಅವರು ವಾಲಂಟರಿ ಆಗಿ ಕಂಪನಿ ಕೋರ್ಟ್ಗೆ ಹೋಗಿ ಕಂಪನಿನ ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ವಾಲಂಟರಿ ಲಿಕ್ವಿಡೇಷನ್ ಅಂತ ಹೇಳ್ತೀವಿ. ಎರಡನೇದು ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ಇರುತ್ತೆ. ಕಂಪನಿ ಮಾಡಬಾರ್ದ ಕೆಲಸ ಮಾಡಿದೆ ಅಂತ ಅನ್ಕೊಳ್ಳಿ. ಅಂದ್ರೆ ಕಂಪನಿ ಉದ್ದೇಶ ಬೇರೆ ಇತ್ತು, ದ ಆಬ್ಜೆಕ್ಟಿವ್ ಆಫ್ ದ ಕಂಪನಿ ವಾಸ್ ಡಿಫರೆಂಟ್ ಅಂಡ್ ದೇರ್ ಆಬ್ಜೆಕ್ಟಿವ್ ದೇ ವರ್ ಡೂಯಿಂಗ್ ಸಮ್ ಅದರ್ ಬಿಸ್ನೆಸ್, ಯಾವುದೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ತಾ ಇರ್ತಾರೆ, ತಪ್ಪು ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಏನಾದ್ರೂ ಕೆಲಸ ಮಾಡಿದ್ರೆ, ಆಗ ಕಾನೂನು ದೃಷ್ಟಿಗೆ ಬಿದ್ದರೆ ಆಗ ಏನ್ ಮಾಡ್ತಾರೆ? ಕಂಪ್ಲೀಟ್ ಆಗಿ ಕಂಪನಿನೇ ಕೋರ್ಟೆ ಹೇಳುತ್ತೆ, ನೀವು ಕಂಪಲ್ಸರಿ ಆಗಿ ಲಿಕ್ವಿಡೇಷನ್ ಹೋಗ್ಬೇಕು ಅಂತ ಹೇಳುತ್ತೆ. ಏಳಿದ ಟೈಮ್ ಸರಿಯಾಗಿ ಬುಕ್ಸ್ ಆಫ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಿಲ್ಲ, ಆಡಿಟ್ ಮಾಡಿಸಿಲ್ಲ, ತಪ್ಪು ತಪ್ಪು ಲೆಕ್ಕ ಕೊಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ಗೆ ಮತ್ತೆ ಗವರ್ಮೆಂಟ್ಗೆ, ಆಗ್ಲೂ ಕೂಡ ಏನಾಗುತ್ತೆ? ಕೋರ್ಟ್ ಆರ್ಡರ್ ಮಾಡುತ್ತೆ ಕಂಪಲ್ಸರಿ ಆಗಿ ಈ ಕಂಪನಿ ಲಿಕ್ವಿಡೇಷನ್ ಆಗಬೇಕು, ಕ್ಲೋಸ್ ಮಾಡಬೇಕು ಅಂತ ಹೇಳಿ. ಈಗ ಕೋರ್ಟ್ ಏನ್ ಮಾಡುತ್ತೆ? ಒಂದು ಡಿಕ್ಲರೇಷನ್ ಕೊಡುತ್ತೆ, ಜಡ್ಜ್ಮೆಂಟ್ ಕೊಡುತ್ತೆ. ಏನಂತ? ಕ್ಲೋಸ್ ಮಾಡಿ ಅಂತ ಹೇಳುತ್ತೆ. ಹಿಮ್ಮನೆ ಅಂತ ಹೇಳುತ್ತೆ, ಕ್ಲೋಸ್ ಮಾಡಿ. ಹಾಗಾದ್ರೆ ಈ ಕಂಪನಿ ಕ್ಲೋಸ್ ಮಾಡೋದು ಯಾರು? ಕೋರ್ಟ್ ಬರುತ್ತಾ ಬಂದೋ ಇಲ್ಲ. ಅದಕ್ಕೆ ಕೋರ್ಟ್ ಒಬ್ಬ ಗವರ್ಮೆಂಟ್ ಅಫಿಷಿಯಲ್ ನ ಅಪಾಯಿಂಟ್ ಮಾಡುತ್ತೆ, ಅವ್ರನ್ನೇ ಲಿಕ್ವಿಡೇಟರ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಇಲ್ಲಿ ಲಿಕ್ವಿಡೇಟರ್ ಗವರ್ಮೆಂಟ್ ಅಫಿಷಿಯಲ್ ಆ ಕಂಪನಿಗೆ ಹೋಗಿ ಆ ಕಂಪನಿಲಿ ಇರ್ತಕ್ಕಂತಹ ಎಲ್ಲಾ ಅಸೆಟ್ಸ್ ನ ಮಾರ್ಬಿಟ್ಟು ಬಂದಿರೋ ದುಡ್ಡಲ್ಲಿ ಯಾರ್ಯಾರಿಗೆ ದುಡ್ಡು ಕೊಡಬೇಕು, ಸಾಲಗಳು ಕೊಡಬೇಕು, ಔಟ್ ಸೈಡರ್ಸ್ ಎಷ್ಟು ಕೊಡಬೇಕು, ಬ್ಯಾಂಕ್ಗಳಿಗೆ ಎಷ್ಟು ಕೊಡಬೇಕು, ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿದವ್ರಿಗೆ ಎಷ್ಟು ಕೊಡಬೇಕು, ಡಿಬೆಂಚರ್ಸ್ ಎಷ್ಟು ಕೊಡಬೇಕು,
ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಷ್ಟು ಕೊಡಬೇಕು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಲ್ಲ ಕೊಟ್ಬಿಟ್ಟು ಕಂಪನಿನ ಕ್ಲೋಸ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಅವನೇ ಲಿಕ್ವಿಡೇಟರ್ ಅಂತ ಹೇಳ್ತೀವಿ. ಹೂ ಈಸ್ ಎ ಲಿಕ್ವಿಡೇಟರ್ ಅಂದ್ರೆ, ಎ ಲಿಕ್ವಿಡೇಟರ್ ಈಸ್ ಎ ಗವರ್ನಮೆಂಟ್ ಅಫಿಷಿಯಲ್ ಅಪಾಯಿಂಟೆಡ್ ಬೈ ದ ಕೋರ್ಟ್ ಆಫ್ ಲಾ ಟು ಟೇಕ್ ಕೇರ್ ಆಫ್ ದ ಲಿಕ್ವಿಡೇಷನ್ ಪ್ರಾಸೆಸ್ ಆಫ್ ಎ ಕಂಪನಿ. ಟು ಟೇಕ್ ಕೇರ್ ಆಫ್ ಲಿಕ್ವಿಡೇಷನ್ ಪ್ರಾಸೆಸ್ ಆಫ್ ಎ ಕಂಪನಿ, ಇದನ್ನೇ ನಾವು ಲಿಕ್ವಿಡೇಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ನಮ್ಗೆಲ್ಲರಿಗೂ ಒಂದು ಕ್ವಶನ್ ಇದೆ ಮೈಂಡ್ ಅಲ್ಲಿ, ಬ್ರೈನ್ ಅಲ್ಲಿ. ಏನದು? ಸರ್, ಲಿಕ್ವಿಡೇಟರ್ ಕಂಪನಿಗೆ ಬರ್ತಾನೆ, ಅಪಾಯಿಂಟ್ ಆದ, ಬಂದು ಎಲ್ಲ ಅಸೆಟ್ಸ್ ಮಾರ್ಬಿಟ್ಟ, ಮಾರ್ಬಿಟ್ಟು ಬಂದಿರೋ ದುಡ್ಡಲ್ಲಿ ಯಾರಿಗೆ ಮೊದಲು ಕೊಡ್ತಾನೆ, ಯಾರಿಗೆ ಸೆಕೆಂಡ್ ಪ್ರಯಾರಿಟಿ, ಯಾರಿಗೆ ಸೆಕೆಂಡ್ ದುಡ್ಡು ಬಂದಿದೆ ಬಂದ್ರ ಎಲ್ಲರೂ ಅಂತ ಹೇಳ್ಬಿಟ್ಟು ಕ್ಯೂನಲ್ಲಿ ಎಲ್ಲರಿಗೂ ಹಂಚ್ಬಿಡ್ತಾರ? ಇಲ್ಲ. ಅದಕ್ಕೆ ಕಂಪನೀಸ್ ಆಕ್ಟ್ 2013 ಅಲ್ಲಿ, ಕಂಪನೀಸ್ ಆಕ್ಟ್ 1956 ಅಲ್ಲಿ ಒಂದಷ್ಟು ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ದುಡ್ಡನ್ನ ಕೊಡಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಆ ರೂಲ್ಸ್ ಪ್ರಕಾರ ದುಡ್ಡನ್ನ ಕೊಡಬೇಕಾಗುತ್ತೆ. ಹಾಗಾದ್ರೆ ಯಾವ್ದು ಸರ್ ಅದು ರೂಲ್ಸ್ ಅಂದ್ರೆ, ನಾವು ಈ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಅದನ್ನೇ ನಾವು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಏನಿದು? ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಈ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು, ದುಡ್ಡು ಎಷ್ಟಿತ್ತು, ಎಷ್ಟು ಅಮೌಂಟ್ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ವಿ ಅದನ್ನ ತೋರಿಸ್ಬೇಕು. ಫಸ್ಟ್ ನಮ್ಗೆ ಡೆಬಿಟ್ ಸೈಡ್ ಅಲ್ಲಿ ಫಸ್ಟ್ ನಮ್ಮ ಹತ್ರ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಆಗ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಲಿ ಏನಾದ್ರೂ ಇತ್ತ ಅದನ್ನ ಹಾಕೊಳ್ಬೇಕು. ಆಯ್ತಾ? ಹಾಗೆ ಟು ಬ್ಯಾಂಕ್ ಅಕೌಂಟ್ ಒಟ್ಟು ಅಸೆಟ್ಸ್ ಅನ್ನ ಎಷ್ಟೆಷ್ಟಿಗೆ ಮಾರಿದೀವಿ. ಅಸೆಟ್ಸ್ ರಿಯಲೈಸ್ಡ್, ಅಸೆಟ್ಸ್ ರಿಯಲೈಸ್ಡ್, ಯಾವ್ಯಾವ ಅಸೆಟ್ಸ್ ಅನ್ನ ಎಷ್ಟೆಷ್ಟಿಗೆ ಮಾರಿದೀವಿ. ಅರ್ಥ ಆಯ್ತಾ? ಈಗ ಯಾವ್ದೋ ಒಬ್ಬ ಶೇರ್ ಹೋಲ್ಡರ್ಸ್ ಇರ್ತಾರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್, ಒಂದು 100,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ. ಅದರಲ್ಲಿ 1,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ 2,000 ರೂಪಾಯಿ ಕೊಡಬೇಕಾಗಿದೆ. ಲಿಕ್ವಿಡೇಷನ್ ಟೈಮ್ ಅಲ್ಲಿ ಅವ್ರೇನಾದ್ರೂ ಕೊಟ್ರೆ ಅದನ್ನ ಕಾಲ್ ಮನಿ ರಿಸೀವ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಾಲ್ ಮನಿ ರಿಸೀವ್ ಅಂತ ಹೇಳ್ತೀವಿ. ಇಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ನಮ್ ಕೈಗೆ ಬರುತ್ತೆ. ಈ ದುಡ್ಡನ್ನ ನಾವೀಗ ಹಂಚ್ಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವ ಬೇಸಿಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾರಿಗೆ ಫಸ್ಟ್ ಕೊಡ್ಬೇಕು, ಯಾರಿಗೆ ಸೆಕೆಂಡ್ ಕೊಡ್ಬೇಕು. ಇದರಲ್ಲಿ ಮೊದಲನೇದಾಗಿ ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಕೊಡ್ತೀವಿ. ಯಾರು ಸರ್ ಇವರು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಏನು? ನಮ್ಗೆ ಯಾರು ಸಾಲ ಕೊಟ್ಟಿರ್ತಾರೆ, ಆ ಕೊಟ್ಟಿರ್ತಕ್ಕಂತ ಸಾಲಗಾರರಿಗೆ ನಮ್ ಕಂಪನಿದು ಯಾವ್ದಾದ್ರು ಅಸೆಟ್ ಅನ್ನ ಮಾರ್ಟಿಗೇಜ್ ಮಾಡಿದ್ರೆ, ಅಡ ಮಡಗಿದ್ರೆ, ಅರ್ಥ ಆಗ್ತಿದ್ಯಾ? ಮಾರ್ಟಿಗೇಜ್ ಮಾಡಿದ್ರೆ, ಅಡ ಮಡಗಿದ್ರೆ ಅಂತವ್ರಿಗೆ ಫಸ್ಟ್ ದುಡ್ಡನ್ನ ಕೊಡಬೇಕು. ಯಾಕೆ? ನಾವು 10,00,000 ರೂಪಾಯಿ ಬಿಲ್ಡಿಂಗ್ ಇಟ್ಟಿರ್ತೀವಿ, ಬಿಲ್ಡಿಂಗ್ ಪೇಪರ್ಸ್ ಯಾರ ಹತ್ರ ಇರುತ್ತೆ? ನಮ್ಮ ಹತ್ರ ಇರುತ್ತೆ. ಸಾಲ ಯಾರು ಕೊಟ್ಟನೋ ಅವನ ಹತ್ರ ಇರುತ್ತೆ. 10,00,000ಕ್ಕೆ ನಾವು 20,00,000 ಬಿಲ್ಡಿಂಗ್ ವ್ಯಾಲ್ಯೂ ಕೊಟ್ಟಿರ್ತೀವಿ, ಹೌದಾ? ಅವ್ನಿಗೆ 10,00,000 ಕೊಟ್ಟರೆ ತಾನೇ ನಾವು ಬಿಲ್ಡಿಂಗ್ ಮಾಡಕ್ ಆಗೋದು. ಅದಕ್ಕೆ ಫಸ್ಟ್ ಯಾರು ಕೊಡಬೇಕು? ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕಾಗುತ್ತೆ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಮೇಲಿಂದ ಲೀಗಲ್ ಎಕ್ಸ್ಪೆನ್ಸಸ್, ಏನಾದ್ರೂ ಲೀಗಲ್ ಎಕ್ಸ್ಪೆನ್ಸಸ್ ಆಗಿದೆಯಾ ಅಥವಾ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಗಿದೆಯಾ, ಎಷ್ಟೆಷ್ಟು ಆಗಿದೆ ಫಸ್ಟ್? ನೆಕ್ಸ್ಟ್ ಪಾಯಿಂಟ್ ಅದೇ. ಅರ್ಥ ಆಗ್ತಿದ್ಯಾ? ಲಿಕ್ವಿಡೇಷನ್ ಮಾಡೋದಕ್ಕೆ, ಕಂಪನಿ ಕ್ಲೋಸ್ ಮಾಡೋದಕ್ಕೆ ನಮ್ಮ ಹತ್ರ ಇಲ್ಲ ಇರುವ ಎಲ್ಲ ಅಸೆಟ್ಸ್ ಮಾರಬೇಕು ಅಂದ್ರೆ ಏನು ಕನ್ಸ್ ಕಾಣ್ತೀರ? ಲಿಕ್ವಿಡೇಟರ್ ಯಾರಿಗೆ ಮಾರಬೇಕು ಏನು ಅಂತ ಅವನೇನ್ ಮಾಡ್ತಾನೆ, ಪೇಪರ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಈ ತರ ಅಸೆಟ್ಸ್ ಸೇಲ್ ಇದೆ, ಆಕ್ಷನ್ ಆಗ್ತಾ ಇದೀವಿ, ಸೇಲ್ ಮಾಡ್ತಾ ಇದೀವಿ, ಇದ್ರ ಬೆಲೆ ಇಷ್ಟಿಷ್ಟು, ಯಾರಿಗೆ ಬೇಕೋ ಬಂದು ಅವರು ಕೊಟೇಶನ್ ಕೊಡಿ, ನಿಮ್ ಪ್ರೈಸ್ ಕೊಡಿ ಅಂತ ಹೇಳ್ತಾರೆ. ಯಾರು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಮಾರ್ಬಿಡ್ತಾನೆ, ಹೌದು ತಾನೆ? ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ತಾನೆ. ಹಾಗಾದ್ರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್
ಇಷ್ಟು ಕಷ್ಟಪಟ್ಟಿರ್ತಾನಲ್ವಾ ಲಿಕ್ವಿಡೇಟರು, ಅವನಿಗೆ ಏನಾದರೂ ರೆಮ್ಯುನರೇಷನ್ ಕೊಡಬೇಕಾಗುತ್ತೆ, ಸ್ಯಾಲರಿ ಕೊಡಬೇಕಾಗುತ್ತೆ. ಕರೆಕ್ಟಾ? ಏನೇನು ರಲ್ ಕೊಡ್ತೀವಿ ಲಿಕ್ವಿಡೇಟರ್ಗೆ ಅಂದ್ರೆ, ಒಂದೊಂದ್ಸರಿ ಫಿಕ್ಸ್ಡ್ ಅಮೌಂಟ್ ಒಂದು 50,000 ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾನೆ. ಹೌದಾ? ಕಂಪನಿನೇ ಕೊಡ್ಬೇಕಾ? ಕಂಪನಿನೇ, ಕಂಪನಿ ಅಂತ ಹೇಳಿದ್ರೆ ಅವನೇ ತಗೊಳ್ತಾನೆ ಅಸೆಟ್ಸ್ ಮಾರಲು ಬಂದಿರೋ ದುಡ್ಡಲ್ಲಿ. ಮುಂಚೆ ಅದು ಅಗ್ರಿಮೆಂಟ್ ಆಗಿರುತ್ತೆ, ಕೋರ್ಟ್ ಅಲ್ಲಿ ಹೇಳಿ, ಕೋರ್ಟೇ ಹೇಳುತ್ತೆ ಇವನಿಗೆ ಇಷ್ಟು ಫಿಕ್ಸ್ಡ್ ಅಮೌಂಟ್ ಕೊಡ್ಬೇಕು, ಕಮಿಷನ್ ಕೊಡ್ಬೇಕು. ಯಾಕೆ ಕಮಿಷನ್ ಕೊಡ್ಬೇಕು? ಅಸೆಟ್ಸ್ ಎಷ್ಟು ಮಾರಿರ್ತಾನೆ ಅದರ ಮೇಲೆ ಇಷ್ಟು ಕೊಡ್ಬೇಕು ಅಂತ ಹೇಳಿರ್ತಾರೆ. ಯಾಕೆಂದ್ರೆ ಕಮಿಷನ್ ಆಸೆಗೋಸ್ಕರ ಅಸೆಟ್ಸ್ ಜಾಸ್ತಿ ಜಾಸ್ತಿ ಬೆಲೆಗೆ ಮಾಡ್ತಾನೆ. ಜಾಸ್ತಿ ಜಾಸ್ತಿ ದುಡ್ಡು ಬಂದ್ರೆ ಎಲ್ಲರಿಗೂ ಕೊಡೋ ಅಂತ ಸಾಧ್ಯತೆಗಳು ಇರುತ್ತೆ. ಹೌದಾ? ಅಥವಾ ಅವನು ಯಾವ್ದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳಕ್ ಆಗಲ್ಲ. ಹೌದಾ? ಸೊ ಹಾಗಾದ್ರೆ ಇನ್ನು ಕೆಲವು ಇರ್ತವೆ, ಅವೆಲ್ಲ ಕೂಡ ಕಮಿಷನ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ಲಿಕ್ವಿಡೇಟರ್ ರೆಮ್ಯುನರೇಷನ್ ಆದ್ಮೇಲಿಂದ ನೆಕ್ಸ್ಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಡಿಬೆಂಚರ್ಸ್ ಗೆ ಕೊಡ್ಬೇಕು. ಯಾರು ಕೊಡ್ಬೇಕು? ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡ್ಬೇಕು. ಈ ಡಿಬೆಂಚರ್ ಹೋಲ್ಡರ್ಸ್ ಗೆ ಫಸ್ಟ್ ಅವ್ರಿಗೆ ಬರಬೇಕಾಗಿರೋ ಇಂಟ್ರೆಸ್ಟ್ ಏನಾದರೂ ಇದ್ರೆ ಅವ್ರಿಗೆ ಇಂಟ್ರೆಸ್ಟ್ ಕೊಡ್ಬೇಕು. ಆ ಇಂಟ್ರೆಸ್ಟ್ ಆದ್ಮೇಲಿಂದ ಡಿಬೆಂಚರ್ಸ್ ಎಷ್ಟು ಕೊಡ್ಬೇಕು ಅಷ್ಟು ಅಮೌಂಟ್ ಅನ್ನ ಕೊಡ್ಬೇಕು. ಅರ್ಥ ಆಗ್ತಿದ್ಯಾ? ಸಾಲ ತಗೊಂಡಿರ್ತೀವಿ, ಅವ್ರಿಗೆ ಒಂದು ಬಾಂಡ್ ಕೊಟ್ಟಿರ್ತೀವಿ, ಡಿಬೆಂಚರ್ ಬಾಂಡ್ ಅಂತ ಹೇಳ್ತೀವಿ. ಅವ್ರಿಗೆ ವರ್ಷಕ್ಕೆ 20% ಅಂತ ಫಿಕ್ಸ್ಡ್ ಇಂಟ್ರೆಸ್ಟ್ ಕೊಡ್ಬೇಕು. ಅವ್ರಿಗೇನಾದ್ರು ಹಿಂದೆ ನಾವು ಏನಾದ್ರು ಇಂಟ್ರೆಸ್ಟ್ ಕೊಡದಂಗೆ ಉಳಿಸ್ಕೊಂಡಿದ್ರೆ ಅದನ್ನ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಅದು ಕೊಟ್ಟಾದ್ಮೇಲೆ ಏನ್ ಕೊಡ್ಬೇಕು? ಅವ್ರ ಹತ್ರ ತಗೊಂಡಿರೋ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ, ಒರಿಜಿನಲ್ ಅಮೌಂಟ್ ಎಷ್ಟು ಸಾಲ ತಗೊಂಡ್ರೆ ಅಷ್ಟು ಕೊಡ್ಬೇಕಾಗ. ಇದಾದ ನಂತರ ಪ್ರಿಫರೆನ್ಶಿಯಲ್ ಕ್ರೆಡಿಟಾರ್ಸ್ ಕೊಡ್ಬೇಕು. ಯಾರು ಕೊಡ್ಬೇಕು? ಪ್ರಿಫರೆನ್ಶಿಯಲ್ ಕ್ರೆಡಿಟಾರ್ಸ್. ಪ್ರಿಫರೆನ್ಶಿಯಲ್ ಕ್ರೆಡಿಟಾರ್ಸ್ ಅಂದ್ರೆ ಯಾರು ಅಂದ್ರೆ, ಇವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತ ಅಡ ಮಾಡಬಹುದಾಗ್ಲಿ, ಯಾವ್ದಾದ್ರು ಅಸೆಟ್ ಅನ್ನ ಪ್ಲೆಡ್ಜ್ ಮಾಡೋದಾಗ್ಲಿ ಏನು ಮಾಡಬಾರ. ಆದ್ರೆ ಇವ್ರಿಗೆ ಮೊದಲು ಕೊಡ್ಲೇಬೇಕು. ಯಾರದು ಅಂದ್ರೆ ಗವರ್ಮೆಂಟ್ ಏನಾದ್ರು ಟ್ಯಾಕ್ಸಸ್ ಕಂಪನಿ ಡ್ಯೂ ಇಟ್ಕೊಂಡಿದ್ಯಾ, ಗವರ್ಮೆಂಟ್ ಗೆ ಟ್ಯಾಕ್ಸಸ್ ಡ್ಯೂ ಇಟ್ಕೊಂಡಿದ್ಯಾ ಅದು ಕೊಡ್ಬೇಕು. ಯಾವ್ದಾದ್ರು ಎಂಪ್ಲಾಯಿಗೆ ಸ್ಯಾಲರಿನೋ ವೇಜಸ್ ಕೊಡ್ಬೇಕಾ ಅದು ಕೊಡ್ಬೇಕು. ಆ ಫ್ಯಾಕ್ಟ್ರಿನೋ ಆಫೀಸ್ ಏನಾದ್ರು ರೆಂಟ್ ಬಾಕಿ ಇದ್ರೆ ರೆಂಟ್ ಕೊಡ್ಬೇಕು. ಈ ಮೂರು ಕೂಡ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಆಗುತ್ತೆ. ಯಾವ್ದಾದ್ರು ಹೇಳಿ ನೋಡೋಣ. ಟ್ಯಾಕ್ಸಸ್ ಡ್ಯೂ ಟು ಗವರ್ಮೆಂಟ್, ಸ್ಯಾಲರಿ ವೇಜಸ್ ಡ್ಯೂ, ರೆಂಟ್ ಡ್ಯೂ, ಇದೇನಾದ್ರು ಇದ್ರೆ ಈ ಮೂರು ಕೊಟ್ಟಿದ್ರೆ ಆ ಮೂರು ಕೂಡ ಏನಾಗುತ್ತೆ? ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಆಗುತ್ತೆ. ಅದಾದ್ಮೇಲಿಂದ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನಿದು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಅಂದ್ರೆ ಏನು? ನಾವು ಸಾಲ ತಗೊಂಡಿರ್ತೀವಿ, ಅವ್ರಿಗೆ ಒಂದು ನಯಾ ಪೈಸೆ ಯಾವುದೇ ಅಸೆಟ್ ಅನ್ನ ನಾವು ಕೊಟ್ಟಿರಲ್ಲ. ಇವನ್ ಪ್ರಿಫರೆನ್ಶಿಯಲ್ಗೂ ಕೊಟ್ಟಿರಲ್ಲ, ಇವನ್ಗೂ ಕೊಟ್ಟಿರಲ್ಲ. ಬಟ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಗೆ ದುಡ್ಡು ಅನ್ಸೆಕ್ಯೂರ್ ಕ್ರೆಡಿಟರ್ ಕೊಡೋಕ್ ಮುಂಚೆ ಇವ್ನು ಕೊಟ್ಬಿಡ್ತೀವಿ. ಅರ್ಥ ಆಯ್ತಾ? ಅವ್ರು ಕೊಟ್ಟಾದ್ಮೇಲೆ ಇನ್ನು ದುಡ್ಡು ಉಳಿದಿದ್ರೆ ಯಾರು ಕೊಡ್ತೀವಿ? ಅನ್ಸೆಕ್ಯೂರ್ ಅಂದ್ರೆ ಇವ್ರಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತ ಅಸೆಟ್ ಅನ್ನ ನಾವು ಸಾಲ ತಗೊಳಕ್ಕೆ ಅಂತ ಸೆಕ್ಯೂರಿಟಿ ಆಗಿ ಕೊಟ್ಟಿರಲ್ಲ, ಶ್ಯೂರಿಟಿ ಗ್ಯಾರಂಟಿ ಏನು ಕೊಟ್ಟಿರಲ್ಲ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್, ಕಂಪನಿ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡುತ್ತೆ, ಸಪ್ಲೈಯರ್ಗೆ ನಾನು ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದೀನಿ 10 ಲಕ್ಷ ರೂಪಾಯಿದು, ನನ್ನ ಬಿಲ್ಡಿಂಗ್ ನಿನ್ನ ಪೇಪರ್ ಇಟ್ಕೊಂಡಿರೋ ಅಂತ ಹೇಳ್ತೀವ. ಎಲ್ಲ ಟ್ರಸ್ಟ್ ಮೇಲೆ, ನಂಬಿಕೆ ಮೇಲೆ ಬಿಸ್ನೆಸ್ ನಡೆಯೋದು. ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ಸೆಕ್ಯೂರಿಟಿನೂ ಕೊಟ್ಟಿರೋಲ್ಲ. ಅವೆಲ್ಲ ಕೂಡ ಏನಾಗುತ್ತೆ? ಅನ್ಸೆಕ್ಯೂರ್ ಕ್ರೆಡಿಟರ್ಸ್. ಬ್ಯಾಂಕ್ ಇಂದ ಓವರ್ ಡ್ರಾಫ್ಟ್ ತಗೊಂಡಿರ್ತೀವಿ, ಬ್ಯಾಂಕ್ ಏನಾದರೂ ಸಾಲ ಕೊಟ್ಟಿರ್ತೀವ, ಲಾಂಗ್ ಟರ್ಮ್ ಲೋನ್ ಕೊಟ್ರೆ, ಹೌದಾ, ಅವಾಗ ಅವ್ರಿಗೆ ಸೆಕ್ಯೂರ್ಡ್ ಅಲ್ಲಿ ಬರ್ತಾರೆ. ಬಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಯಾವ್ದ್ರ ಮೇಲೆ ಕೊಡ್ತಾರೆ? ನೀವು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ರೆ, ಹೌದಾ, ಟರ್ನ್ ಓವರ್ ಸೇಲ್ಸ್ ಚೆನ್ನಾಗಿದ್ರೆ ಆ ಬೇಸಿಸ್ ಮೇಲೆ ಒಂದಿಷ್ಟು ಅಂತ ಓವರ್ ಡ್ರಾಫ್ಟ್ ಕೊಡ್ತಾರೆ. ಅದು ಏನಾದ್ರೂ ಬ್ಯಾಲೆನ್ಸ್ ಅದು ಕೂಡ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಆಗುತ್ತೆ. ಕ್ರೆಡಿಟ್ ಆರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಈ ತರದ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಗೆ ಬರುತ್ತೆ. ಅರ್ಥ ಆಯ್ತೇನಪ್ಪ? ಇದಾದ್ಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡ್ಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಫಸ್ಟ್ ಔಟ್ ಸ್ಟ್ಯಾಂಡಿಂಗ್ ಪ್ರಿಫರೆನ್ಸ್ ಡಿವಿಡೆಂಡ್ ಏನಾದ್ರೂ ಬಾಕಿ ಇದೆಯಾ? ಪ್ರಿಫರೆನ್ಸ್ ಡಿವಿಡೆಂಡ್ ಏನಾದ್ರೂ ಬಾಕಿ ಇದೆಯಾ? ಹಿಂದಿನ ವರ್ಷದ್ದು, ಅದರ ಹಿಂದಿನ ವರ್ಷದ್ದು ಡಿವಿಡೆನ್ಸ್ ಕೊಡ್ದಾಗೆ ಬಾಕಿ ಉಳಿಸ್ಕೊಂಡಿದ್ರೆ ಫಸ್ಟ್ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕು. ಆಮೇಲಿಂದ ಏನ್ ಕೊಡಬೇಕು? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನ ಕೊಡ್ಬೇಕು.
ಅಂತ ಆಯ್ತಾ ಸರ್. ಇನ್ನೂ ಇವನಿಗೂ ಕೊಟ್ಟ ದುಡ್ಡು ಮಿಕ್ತು ಅಂತ ಇಟ್ಕೊಡಿ, ಆ ದುಡ್ಡನ್ನ ಫೈನಲ್ ಆಗಿ ಯಾರು ಕೊಡ್ತೀವಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಎಷ್ಟು ಮಿಕ್ಕಿದ್ರೆ ಅಷ್ಟು ಅಮೌಂಟ್ ಕೊಡ್ತೀವಿ. ಏನೋ ಮಿಕ್ಕಿಲ್ಲ ಅಂದ್ರೆ ಹಣ ಏನೋ ಮಿಕ್ಕಿಲ್ಲ, ಖಾಲಿ ಕೈ ಮನೆಗೆ ಹೋಗುವಂತ. ಅರ್ಥ ಆಯ್ತಾ? ಯಾಕೆಂದ್ರೆ ಇರೋ ಅಸೆಟ್ಸ್ ಎಲ್ಲ ಮಾರಿದೀವಿ, ಮಾರಿ ಬಂದಿರೋ ದುಡ್ಡಲ್ಲಿ ರೂಲ್ಸ್ ಪ್ರಕಾರ ಆಸ್ ಪರ್ ಕಂಪನೀಸ್ ಆಕ್ಟ್ ಅಲ್ಲಿ ಈ ಆರ್ಡರ್ ಕೊಟ್ಟಿದ್ದೀವಿ. ಉಳಿದಿದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಅರ್ಥ ಆಯ್ತಾ ಸರ್? ಇಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್, ನಿನಗಾದ್ರೆ 15 ಮಾರ್ಕ್ಸ್. ಒಂದೇ ಒಂದು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು, ಇನ್ನೇನು ಇದು ಬಿಟ್ಟು ಬೇರೆ ಏನು ಮಾಡೋ ಹಾಗಿಲ್ಲ. ಇದೊಂದು ಪ್ರೋಫಾರ್ಮಾ ಕಲ್ತ್ಕೊಂಡ್ರೆ ನಿಮ್ಗೆಲ್ರಿಗೂ 12 ಮಾರ್ಕ್ಸ್, 15 ಮಾರ್ಕ್ಸ್ ಎನ್ಇಪಿ ಸಿಲೆಬಸ್ ಗೆ 12 ಮಾರ್ಕ್ಸ್ ಬರುತ್ತೆ. ಲಾಸ್ಟ್ ಇಯರ್ 2023 ಕ್ವಶನ್ ಪೇಪರ್ ಅಲ್ಲಿ 12 ಮಾರ್ಕ್ಸ್ ಇದು ಕ್ವಶನ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಚೆನ್ನಾಗಿದ್ಯಾ? ಕಲ್ತ್ಕೊಂಡ್ರ? ವೆರಿ ಗುಡ್.